ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಿಶ್ರ ಬೇಳೆಗಳಿಂದ ಪಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಬೇಗನೇ ಆಗುತ್ತೆ, ತುಂಬಾ ಸುಲಭ, ಇನ್ಸ್ಟೆಂಟಾಗಿ ನಾವು ಮಾಡ್ಬೋದು. ಹಾಗಾದರೆ ಈ ಪಡ್ಡು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಮೊದಲಿಗೆ ತೊಗರಿಬೇಳೆ 1 ಕಪ್ನಷ್ಟು ತೊಗೋಬೇಕು, ಹಾಗೆ ಕಡಲೆಬೇಳೆನೂ ಸಹ 1 ಕಪ್ನಷ್ಟು ತೊಗೋಬೇಕು, ಹಾಗೆ ಉದ್ದಿನ ಬೇಳೆನೂ ಸಹ 1 ಕಪ್ನಷ್ಟು ತೊಗೋಬೇಕು. ನಾವು ಯಾವ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ ಮೆಜರ್ಮೆಂಟಲ್ಲಿ ತೊಗರಿಬೇಳೆ, ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಮೂರೂ ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೋಬೇಕು. ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿ ತೊಳ್ಕೊಳ್ಳೋಣ. ಮೊದಲಿಗೆ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ. ಹಾಗೆ ಇದಕ್ಕೆ ನೀರು ಹಾಕ್ಕೊಂಡು 2-3 ಸರಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಹಿಸ್ಕಿ ಹಿಸ್ಕಿ ತೊಳಿಬೇಕು. ಈಗ ಇದನ್ನು ಚೆನ್ನಾಗಿ ತೊಳೆದಿದ್ದಾಗಿದೆ, ಈಗ ನೀರು ಹಾಕ್ಕೊಳ್ಳೋಣ ನೆನೆಯೋದಕ್ಕೆ. ಈಗ ಈ ರೀತಿ ತೊಳೆದಿದ್ದಾದಮೇಲೆ 1-4 ಗಂಟೆಗಳ ಕಾಲ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಈಗ ನಾನು ಮುಚ್ಚಿಡ್ತಾ ಇದ್ದೀನಿ, ನೀರು ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ಬೇಳೆಗಳು ಚೆನ್ನಾಗಿ ನೆನೆದಿದೆ ನೋಡಿ, ನೆನೆಯಕ್ಕಿಟ್ಟಿದ್ದೆ. ಈಗ ಇದನ್ನು ನಾವು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ನಾವು ಮೊದಲೇ ತೊಳೆದಿಟ್ಟಿರೋದ್ರಿಂದ ಈಗ ತೊಳೆಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗೇ ರುಬ್ಕೊಳ್ಳೋಣ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈಗ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ, ನಾನೊಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಉಳಿದಿರೋ ಅಂಥ ಕಡಲೆಬೇಳೆ, ಈ ಉದ್ದಿನ ಬೇಳೆ, ತೊಗರಿಬೇಳೆನ ರುಬ್ಕೊಳ್ಳೋಣ. ಈಗ ಈ ಬೇಳೆಗಳನ್ನ ಪೂರ್ತಿಯಾಗಿ ರುಬ್ಕೊಂಡಿದ್ದಾಗಿದೆ. ನೋಡಿ, ಹಿಟ್ಟು ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಹಾಗೆ ತೊಗೊಳ್ಳಿ, ಇಷ್ಟಿದ್ರೆ ಸಾಕು. ಈಗ ಪೂರ್ತಿಯಾಗಿ ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾವು ತರಕಾರಿಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಸಣ್ಣದಾಗಿ ಎಳೆ ಹುರುಳಿಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ, ಸಣ್ಣದಾಗಿ ಕಟ್ ಮಾಡಿಡಬೇಕು. ಹಾಗೆ ಕ್ಯಾರೆಟ್ ತುರಿ, ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಡ ಅಂದರೆ ಇನ್ನೂ ಕಡಿಮೆ ಬಳಸ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥದ್ದು ಸ್ವಲ್ಪ. ನೋಡಿ, ಇವಿಷ್ಟು ತರಕಾರಿಗಳ ಜೊತೆ ನೀವು ಕ್ಯಾಬೇಜ್ ಸಹ ಹಾಕೋಬೋದು, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಅಥವಾ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು, ಮತ್ತು ಹಸಿ ಬಟಾಣಿನೂ ಸಹ ಹಾಕ್ಕೊಳ್ಬೋದು, ನಿಮ್ಮ ರುಚಿಗನುಸಾರವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿಟ್ಟಿರೋಂಥ 1 ಮೀಡಿಯಂ ಸೈಜ್ ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದಕ್ಕೆ ಇನ್ನೂ ಜಾಸ್ತಿ ಈರುಳ್ಳಿ ಸಹ ಹಾಕ್ಕೋಬೋದು. ಹಾಗೆ ಕರಿಬೇವು ಸ್ವಲ್ಪ, ನಾನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ರುಚಿಗೆ ಅನುಸಾರವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥದ್ದು 1-3 ಹಸಿಮೆಣಸಿನ್ಕಾಯಿ, ಹಾಗೆ 1 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವೆರಡನ್ನು ನೀವು ಈ ಬೇಳೆಗಳನ್ನ ರುಬ್ಬೇಕಾದರೆ ಇವೆರಡನ್ನೂ ಹಾಕ್ಕೊಂಡು ನೀವು ರುಬ್ಕೊಳ್ಬೋದು. ಬಾಯಿಗೆ ಸಿಗಬಾರ್ದು ಅನ್ನೋ ಉದ್ದೇಶ ಇದ್ದರೆ ಆ ರೀತಿ ಹಾಕ್ಕೊಳ್ಳಿ, ಬಾಯಿಗೆ ಸಿಗಬೇಕು, ರುಚಿಯಾಗಿರಬೇಕು, ಖಾರವಾಗಿರಬೇಕು ಅಂದರೆ ಹಾಗೇ ಹಾಕ್ಕೊಳ್ಳಿ. ನಾನು ಈಗ ಕಟ್ ಮಾಡಿ ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವಿಷ್ಟು ತರಕಾರಿಗಳನ್ನು ಹಾಕ್ಕೊಳ್ಳೋಣ, ಕ್ಯಾರೆಟು ಮತ್ತು ಹುರುಳಿಕಾಯಿ, ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಜೊತೆಗೆ ನೀವು ಸಬ್ಬಕ್ಕಿ ಸೊಪ್ಪು ಸಹ ಸೇರಿಸ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಹಾಕಿರೋದ್ರಿಂದ ಇದು ಸ್ವಲ್ಪ ಆರೆಂಜ್ ಕಲರ್ ಬರುತ್ತೆ, ಆ ಕ್ಯಾರೆಟ್ನಲ್ಲಿರೋ ಕಲರ್ ಎಲ್ಲ ಬಿಡುತ್ತೆ. ನಿಮಗೆ ಆ ರೀತಿ ಕಲರ್ ಬೇಡ ಅಂತಂದರೆ ನೀವು ಸ್ವಲ್ಪ ಕಡಿಮೆನಾದರೂ ಬಳಸ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ತುಂಬ ಗಟ್ಟಿಯಾಗಿದೆ, 1-4-5 ಟೇಬಲ್ ಸ್ಪೂನಷ್ಟು, 1/4 ಕಪ್ನಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು 15 ನಿಮಿಷ ನಾವು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನೆನೆಯೋದಕ್ಕೆ ಬಿಟ್ಟಾಗ ಬೇಳೆಗಳು ನಾವು ಹಾಕಿರೋದ್ರಿಂದ ಅದು ಗಟ್ಟಿಯಾಗುತ್ತೆ, ಅದರಿಂದಾಗಿ ನಾವು ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ 1 ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಅಷ್ಟು ಎಣ್ಣೆ ಬೇಡ ಅಂದರೆ ಇನ್ನೂ ಕಡಿಮೆ ಬಳಸಿ. 1/4 ಟೇಬಲ್ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ, 1/4 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆನ ನಾವು ರುಬ್ಬೇಕಾದರೆ ಬೇಳೆಗಳ ಜೊತೆ ಸಹ ಹಾಕ್ಕೊಂಡು ರುಬ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇಲ್ಲ ಬಾಯಿಗೆ ಸಿಗಬೇಕು ಅಂದರೆ ಇದೇ ರೀತಿಯೇ ಹಾಕ್ಕೊಳ್ಳಿ.
ಸಾಸಿವೆ ಸಿಡಿಯೋದಕ್ಕೆ ಶುರುವಾಗಿದೆ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀವು ಒಗ್ಗರಣೆ ಹಾಕಲಿಲ್ಲ ಅಂದ್ರೂ ಹಾಗೇ ಮಾಡ್ಬೋದು. ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಒಗ್ಗರಣೆನ ನಾನು ಹೀಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೀವು ಡೈರೆಕ್ಟಾಗಿ ಟೈಮ್ ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ಒಂದು 15 ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಹದವಾಗಿ ಹಿಟ್ಟು ರೆಡಿಯಾಗಿರುತ್ತೆ. ಇದಕ್ಕೆ ಅಡುಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ನಾನು ಇದಕ್ಕೆ ಹಾಕ್ತಾ ಇಲ್ಲ. ಈ ಬೇಳೆಗಳು ಆಗಿರೋದ್ರಿಂದ ಹಾಗೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ನೆನೆಯೋದಕ್ಕೆ ಬಿಡೋಣ. ನೋಡಿ ಈಗ ನಾನು ನೆನೆಯೋದಕ್ಕೆ ಇಟ್ಟಿದೆ, ಚೆನ್ನಾಗಿ ನೆಂದಿದೆ. ನೋಡಿ ಈಗ ಸ್ವಲ್ಪ ಬ್ಯಾಟರ್ ಗಟ್ಟಿಯಾಗಿದೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು 1/4 ಗ್ಲಾಸ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ನನ್ನ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಇರಬೇಕು, ತುಂಬ ನೀರಾಗೂ ಇರಬಾರ್ದು, ಇಷ್ಟು ಇರಬೇಕು ಕನ್ಸಿಸ್ಟೆನ್ಸಿ. ಈಗ ಪಡ್ಡುತವನ್ನು ನಾನು ಬಿಸಿಗಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಬದಲಾಗಿ ನೀವು ತುಪ್ಪ ಸಹ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇದನ್ನೆಲ್ಲ ನೀಟಾಗಿ ನೀವು ಒಂದು ಬ್ರಷಿಂದ ಗ್ರೀಸ್ ಮಾಡ್ಕೊಳ್ಬೋದು. ಈಗ ನೋಡಿ ನೋಡಿ ಸೌಟ್ನಿಂದ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಅಡುಗೆ ಸೋಡಾ ಯೂಸ್ ಮಾಡಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆಗಳಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಕಬೇಕಾದ್ರೆ ಫುಲ್ಲು ಲೋ ಫ್ಲೇಮ್ ಇಟ್ಟಿದ್ದೀನಿ, ನಂತರ ನಾನು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತೀನಿ. ಈಗ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ನಾನು ಸೋಡಾ ಹಾಕ್ದೇ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ, ಚೆನ್ನಾಗಿ ಉಬ್ಬುತ್ತೆ ಈ ಬೇಳೆಗಳು. ಈ ಬೇಳೆ ಹಿಟ್ಟನ್ನು ನೀವು ಅಂದರೆ ಈ ಬ್ಯಾಟರ್ನ ನೀವು ಹಾಗೆ ಇಡೋ ಆಗಿಲ್ಲ, ಒಂದು ಹವರ್ ಇಡ್ಬೋದು ಅಷ್ಟೇ. ಜಾಸ್ತಿ ಹೊತ್ತು ಇಟ್ಟರೆ ಹಾಳಾಗುತ್ತೆ, ಅದರಿಂದ ನೀವು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಂತರ ನೀವು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳಿ. ಯಾವಾಗ ಮಾಡಬೇಕೋ ಆವಾಗ ತೆಗೆದು ಮಾಡ್ಕೊಳ್ಳಿ. ನೋಡಿ ಈ ಕಡೆ ಎಲ್ಲ ಇನ್ನೂ ಚೆನ್ನಾಗಿ ರೋಸ್ಟ್ ಆಗಬೇಕು, ಆ ನಂತರ ನಾವು ತಿರುಗಾಕೋಬೇಕು. ನೋಡಿ ಚೆನ್ನಾಗಿ ಬಿಟ್ಟಿದೆ, ಇನ್ನೂ ಕಲರ್ ಬಂದಿಲ್ಲ. ನೋಡಿ ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಹಾಗೆ ಬಿಡೋಣ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಇದ್ರ ಮೇಲೆ ಮುಚ್ಚಿಟ್ಟು ಸಹ ನಾವು ಬೇಯಿಸ್ಬೋದು ಅಥವಾ ಹಾಗೇನೂ ಬೇಯಿಸ್ಬೋದು. ನೋಡಿ ಈಗ ತಿರುಗಾಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕು, ಹೊರಗಡೆ ಎಲ್ಲ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಈ ರೀತಿ ನಾವು ಬೇಳೆಗಳನ್ನ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ತಿರು ಹಾಕ್ಕೊಳ್ಬೇಕು. ನೋಡಿ ಜಸ್ಟ್ ಸುಮ್ಮನೆ ಈ ರೀತಿ ಮಾಡಿದ್ರೆ ಬರುತ್ತೆ. ನಾನು ಈಗಾಗಲೇ ಪಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ವೆರೈಟಿ ವೆರೈಟಿ ಪಡ್ಡುಗಳನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅವಲಕ್ಕಿ ಆಗಲಿ, ಸಬ್ಬಕ್ಕಿ ಆಗಲಿ, ಸಬ್ಬಕ್ಕಿಯಲ್ಲಿ ಸಹ ನಾವು ಪಡ್ಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಸರುಬೇಳೆ ಪಡ್ಡು ಇವನ್ನೆಲ್ಲ ತೋರಿಸ್ತೀನಿ. ನೋಡಿ ಈಗ ಒಂದು 2 ನಿಮಿಷ ಬಿಟ್ಟಿದೆ, ಆಗಿದೆಯಾ ಅಂತ ನೋಡೋಣ. ನೋಡಿ ಆಗಿದೆ, ಇನ್ನು ಸ್ವಲ್ಪ ರೋಸ್ಟ್ ಆಗಲಿ. ಇದನ್ನು ತಿರುಗಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರ್ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ, ಅದರಿಂದಾಗಿ ತಿರುಗಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೇಕು ಅಂದರೆ ನೀವು ತುಪ್ಪ ಹಾಕ್ಕೋಬೋದು. ಒಳ್ಳೆ ಘಮ ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಗರಿಗರಿಯಾದ ಸಾಫ್ಟ್ ಆದ ಪಡ್ಡು ರೆಡಿಯಾಗಿದೆ. ನಾನು ತೆಗೆದುಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಇದೇ ರೀತಿ ಇನ್ನೊಂದು ಪಡ್ಡು ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಬೇಕಾದ್ರೆ ನಾವು ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಟು ಪಡ್ಡನ್ನು ಹಾಕ್ಕೋಬೇಕು, ನಂತರ ಮೀಡಿಯಂ ಫ್ಲೇಮ್ ಮಾಡಿ ನಾವು ಹದವಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ, ಚೆನ್ನಾಗಿ ಉಬ್ಬಿ ಬರುತ್ತೆ, ಅದರಿಂದ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು. ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೊಳ್ಳಿ. ನೋಡಿ ನಾನು ಈ ಹಿಟ್ಟನ್ನು ಪೂರ್ತಿ ಉಪಯೋಗಿಸ್ತಾ ಇಲ್ಲ, ನಾನು ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ನಾನೀಗ ಬೇಕಾಗುವಷ್ಟು ಮಾತ್ರ ಮಾಡಿಕೊಂಡು ತಕ್ಷಣವೇ ನಾನು ಮುಚ್ಚಿಟ್ಟು ಎತ್ತಿಡ್ತಾ ಇದ್ದೀನಿ. ನೀವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ
ಮುಚ್ಚಿಟ್ಟು ಎತ್ತಿಡ್ಬೋದು, ನಂತರ ಬೇಕಾದಾಗ ಮಾಡ್ಕೋಬೋದು. ನಾನು ಇಷ್ಟು ಹಿಟ್ಟನ್ನು ಎತ್ತಿಟ್ಟು ಬೇಕಾದಾಗ ಮಾಡ್ಕೊಳ್ತೀನಿ. ಈಗ ಇನ್ನೊಂದು ಒಬ್ಬೆನು ಪಡ್ಡು ರೆಡಿಯಾಗಿದೆ ನೋಡಿ. ನೋಡಿ ಯಾವ ಭಾಗದಲ್ಲಿ ಸ್ವಲ್ಪ ಬೆಂದಿಲ್ಲ ಅಂದರೆ ಈ ರೀತಿ ತಿರುವಾಕಿ ನೀವು ರೋಸ್ಟ್ ಮಾಡ್ಕೋಬೋದು. ಈಗ ಹದವಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಈಗ ರುಚಿಕರವಾದ ಮಿಶ್ರ ಬೇಳೆಗಳ ಪಡ್ಡು ತಯಾರಾಗಿದೆ. ನಾನು ಈ ಪಡ್ಡನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನೆಕ್ಸ್ಟ್ ಬಿಸಿ ಮಾಡಿ ಕೊಡಬೇಕಂದ್ರೂ ಪಡ್ಡು ತವಾ ಮೇಲೆ ಇದನ್ನು ಹಾಕಿ ಬಿಸಿ ಮಾಡಿ ಸಹ ಕೊಡ್ಬೋದು. ಹಾಗೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.